ಬಿಗ್ ಬಾಸ್ ಮನೆಗೆ ಹದಿಮೂರನೇ ಸ್ಪರ್ಧಿಯಾಗಿ ಕಿರುತೆರೆ ನಟ ಅರ್ಜುನ್ ರಮೇಶ್ ಎಂಟ್ರಿಯಾಗಿದ್ದು ಧಾರಾವಾಹಿ ಪ್ರಿಯರಿಗೆ ಇವರಂದ್ರೆ ಅಚ್ಚುಮೆಚ್ಚು ಈ ನಟನ ಬಗ್ಗೆ ಇಲ್ಲದೆ ಒಂದಿಷ್ಟು ಡೀಟೇಲ್ಸ್ ಇವರು ಕಿರುತೆರೆಯಲ್ಲಿ ಸಖತ್ ಬ್ಯುಸಿ ಇರುವ ನಟ ಇಂತಿ ನಿಮ್ಮ ಆಶಾ ಎನ್ನುವ ಸೀರಿಯಲ್ನಲ್ಲಿ ಇತ್ತೀಚೆಗಷ್ಟೇ ಕಾಣಿಸಿಕೊಂಡ ಅರ್ಜುನ್ ಅವರು ನಟ ಮಾತ್ರವಲ್ಲ ರಾಜಕಾರಣಿಯೂ ಹೌದು ಇನ್ನು ಇವರು ಮಹಾಕಾಳಿ ಶನಿ ಧಾರಾವಾಹಿಯಲ್ಲಿ ಶಿವನ ಪಾತ್ರ ಮಾಡಿ ಪ್ರಖ್ಯಾತಿ ಗಳಿಸಿದ್ದು ನಟನೆಯ ಮೂಲಕ ಜನರಿಗೆ ಹತ್ತಿರವಾದ್ರು ಮತ್ತೊಂದು ಮುಖ್ಯ ವಿಚಾರ ಎಂದ್ರೆ ಈ ಮೊದಲು ಅರ್ಜುನ್ ಅವರಿಗೆ ಶಿವನ ಮೇಲೆ ಹೆಚ್ಚು ನಂಬಿಕೆ ಇರಲಿಲ್ವಂತೆ ಆದ್ರೆ ಶಿವನ ಪಾತ್ರ ಅವರಿಗೆ ಹೆಸರು ತಂದುಕೊಟ್ಟಿದೆ ಅಷ್ಟೇ ಅಲ್ಲದೆ ಧಾರಾವಾಹಿ ನೋಡುವ ಅದೆಷ್ಟೋ ಜನರು ಅರ್ಜುನ್ ಅವರ ಕಾಲಿಗೆ ಬೀಳುವಂತೆ ಬರ್ತಿದ್ರಂತೆ ಹಾಗಾಗಿ ಶಿವನ ಮೇಲೆ ಅರ್ಜುನ್ ಅವರಿಗೆ ಭಕ್ತಿ ಶುರುವಾಯ್ತಂತೆ ಕನ್ನಡದ ಪ್ರಸಿದ್ಧಿ ಧಾರಾವಾಹಿ ಅಗ್ನಿಸಾಕ್ಷಿಯಲ್ಲೂ ಸಹ ಅರ್ಜುನ್ ಅವರು ಶೌರ್ಯ ಎಂಬ ಪಾತ್ರದ ಮೂಲಕ ಜನರ ಗಮನ ಸೆಳೆದಿದ್ರು ನಂತರ ನಾಗಿನಿ ಸೀರಿಯಲ್ನಲ್ಲೂ ಕೂಡ ರುದ್ರ ಪಾತ್ರದ ಮೂಲಕ ಕಿರುತೆರೆಯಲ್ಲಿ ಅರ್ಜುನ್ ಹೆಸರು ಗಳಿಸಿದ್ದಾರೆ ಹೀಗೆ ಕಿರುತೆರೆ ಮಾತ್ರವಲ್ಲ ಹಿರಿತೆರೆಯಲ್ಲೂ ಅರ್ಜುನ್ ಸಾಕಷ್ಟು ಹೆಸರು ಪಡೆದಿದ್ದಾರೆ ಇನ್ನು ಸ್ಯಾಂಡಲ್ವುಡ್ನಲ್ಲಿ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅಭಿನಯದ ಜೆಂಟಲ್ಮ್ಯಾನ್ ಚಿತ್ರದಲ್ಲಿ ಅರ್ಜುನ್ ನಟಿಸಿದ್ದಾರೆ ಅಲ್ಲದೆ ಪ್ರಿಯಾಂಕಾ ಚಿಂಚೋಳಿ ನಟಿಯಾಗಿ ಕಾಣಿಸಿಕೊಂಡಿರುವ ಕೌಟಿಲ್ಯ ಚಿತ್ರದಲ್ಲೂ ಅರ್ಜುನ್ ರಮೇಶ್ ಹೀರೋ ಆಗಿ ನಟಿಸಿದ್ದಾರೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಅರ್ಜುನ್ ಅವರ ಹವ ಶುರುವಾಗಿದ್ದು ಅರ್ಜುನ್ ಅವರಿಗೆ ನಮ್ಮ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್